ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಓದಲು ಕೈಗೆತ್ತಿಕೊಂಡಿರುವ ಕಥೆಯ ಹೆಸರು ಅಳಿದು ಉಳಿದವರು. ಇದು 2018 ಮಯೂರ ಮಾಸಪತ್ರಿಕೆಯಲ್ಲಿ ಪ್ರಕಟಗೊಂಡ ಕತೆ. ಇದು ಯಾವುದೇ ಕಥಾ ಸಂಕಲನದಲ್ಲಿ ಈವರೆಗೂ ಪ್ರಕಟಗೊಂಡಿಲ್ಲ. ಈಗ ಅಪ್ರಕಟಿತ ಅಂದರೆ ಕಥಾ ಸಂಕಲನದಲ್ಲಿ ಬರದೇ ಇರುವ ಒಂದು 5-6 ಕತೆಗಳಿವೆ. ಒಂದು 15 ಆದ ಮೇಲೆ ಒಂದು ಕಥಾ ಸಂಕಲನ ಬರುತ್ತದೆ. ಈ ಕತೆ ಕೂಡ ಒಂದು ಘಟನೆಯ ಸುತ್ತಲೇ ಬರೆದಿರುವ ಕತೆ. ಆ ಘಟನೆಯನ್ನು ನನಗೆ ಹೇಳಿದವರು ನನ್ನ ಸ್ನೇಹಿತೆ. ಮಾಮೂಲಾಗಿ ನನ್ನ ಕತೆಗಳೆಲ್ಲ ಹೀಗೆ, ಒಂದು ಘಟನೆ ಅಥವಾ ಸುದ್ದಿಪತ್ರಿಕೆಯಲ್ಲಿ ಓದಿದ ಒಂದು ಸುದ್ದಿ ತುಣುಕು ನನ್ನ ಕತೆಗೆ ಮೂಲವಾಗುತ್ತದೆ. ಈಗ ಕತೆ ಅಳಿದು ಉಳಿದವರು. ಫೋಟೋ ತೆಗಿಬಾರ್ದು ಅಂತ ನಮ್ಮ ಗುಂಪಲ್ಲಿ ನಿರ್ಧರಿಸಿದ್ವಿ. ಹಾಗಾಗಿ ಫೋಟೋ ಇಲ್ಲ ಅತ್ತೆ. ಆದರೆ ಅವ್ರನ್ನ ನೋಡಿದ್ದೇನೆ. ಬೆಳ್ಳಗೆ ಎತ್ತರವಾಗಿ ಜೋರಾಗಿ ಇದ್ದಾರೆ. ನಮ್ಮ ಮದುವೆಗೆ ಬಂದಿದ್ರು ಅತ್ತೆ. ಲಟ್ಟಣಿಗೆಯಿಂದ ಕಲಿಸಿದ ಹಿಟ್ಟಿನ ಮೇಲೆ ಪಟಪಟ ಹೊಡೆದೆ. ಸಂಜೆ ಬಂದಾಗಿನಿಂದ ಅದೇ ಮಾತು ಸೌಮ್ಯಳದು. ಮೆಲ್ಲನೆ ತಲೆಯಾಡಿಸಿದೆ. ಯಾರು ಅಂತ ಗೊತ್ತಾಯ್ತಾ ಅತ್ತೆ? ನಾನು ಬಂದಾಗಿನಿಂದ ಹೇಳ್ತಾ ಇದ್ದೀನಿ, ನೀವು ಸುಮ್ಮನೆ ತಲೆ ಆಡಿಸ್ತಾ ಇದ್ದೀರಿ. ಲಟ್ಟಣಿಗೆ ಪಕ್ಕಕ್ಕಿಟ್ಟು ಹಿಟ್ಟನ್ನು ಕೈಯಲ್ಲಿ ನಾದತೊಡಗಿದೆ. ಯಾರಿರಬಹುದು ಅಂತ ತೋಚ್ತಾ ಇಲ್ಲ ಸೌಮ್ಯ. ನಮ್ಮ ಬಳಗದ ಪೈಕಿ, ಸ್ನೇಹಿತರ ಪೈಕಿ ಯಾರು ವೃದ್ಧಾಶ್ರಮಕ್ಕೆ ಸೇರಿಕೊಂಡಿಲ್ಲ? ಇದು ದುಡ್ಡು ಕಾಸು ಇರೋರು ಇರೋ ಆಶ್ರಮ ಅತ್ತೆ, ಗತಿಯಿಲ್ಲದೆ ಅಲ್ಲಿದ್ದಾರೆ ಅಂತಲ್ಲ. ಚಪಾತಿಗೆ ನಾನು ಲಟ್ಟಿಸ್ಲಾ? ಪ್ರತಿ ವಾಕ್ಯಕ್ಕೂ ಅತ್ತೆ ಅತ್ತೆ ಎಂದು ಉಲಿಯುವ ಮುದ್ದು ಸೊಸೆಯತ್ತ ನೋಡಿ ಮುಗುಳ್ನಕ್ಕೆ. ನಾನು ಮಾಡ್ತೀನಿ, ನಿಮ್ಮೂರಲ್ಲಿ ನೀನು ಮಾಡೋದು ಇದ್ದೇ ಇರತ್ತೆ. ನಾದಿದ ಹಿಟ್ಟನ್ನು ಉದ್ದಕ್ಕೆ ಮಾಡಿ 8 ಸಮಭಾಗದ ಉಂಡೆಗಳನ್ನು ಮಾಡಿ ಗೋಧಿ ಹಿಟ್ಟಿನಲ್ಲಿ ಅದ್ದಿ ತಟ್ಟೆಯ ಪಕ್ಕಕ್ಕಿಟ್ಟು ಮಣೆಯ ಮೇಲೆ ಒಂದು ಉಂಡೆಯನ್ನು ಇಟ್ಟು ಲಟ್ಟಿಸಲಾರಂಭಿಸಿದೆ. ಕಾವಲಿ ಒಲೆಯ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಮ್ಮ. ಅತ್ತೆ ನಿಮಗೆ ಕುತೂಹಲನೇ ಇಲ್ವೇ? ಅವರು ನಿಮ್ಗೆ ಗೊತ್ತಿರೋರೇ ಅತ್ತೆ, ನನ್ನ ವಿವೇಕನ ಮದುವೆಗೆ ಬಂದಿದ್ರು. 3 ಆಯಿತು ನಿನ್ನ ಮದುವೆಯಾಗಿ, ಇನ್ನೂ ಮದುವೆಗೆ ಯಾರ್ಯಾರು ಬಂದಿದ್ರು ಅಂತ ಮದುವಣಗತಿಯಾದ ನಿನಗೆ ನೆನಪಿರತ್ತಾ? ಅವರು ನಮ್ಮ ಮನೆಗೆ ಬಂದಿದ್ರಾ? ನಾನೇ ಕಾವಲಿ ಇಟ್ಟು ಒಲೆ ಹೊತ್ತಿಸಿದೆ. ಗುಂಡಗೆ ಲಟ್ಟಿಸಿದ ಹಿಟ್ಟಿನ ಹಾಳೆಗೆ 1/2 ಚಮಚ ಎಣ್ಣೆ ಹಾಕಿ ಮಡಚಿ ತ್ರಿಕೋಣವಾಗಿ ಮಾಡಿ ಪಕ್ಕಕ್ಕೆ ಇಟ್ಟು ಮತ್ತೊಂದು ಉಂಡೆ ತೆಗೆದುಕೊಂಡು ಲಟ್ಟಿಸಲಾರಂಭಿಸಿದೆ. ಬಂದಿರಬಹುದು, ನನಗೆ ಗೊತ್ತಿಲ್ಲ. ಆಕೆನೂ ನನ್ನ ಪರಿಚಯ ಇರುವವರಂತೆ ನಕ್ಕರು. ನಂತರ ಸುಮ್ಮನಾಗ್ಬಿಟ್ರು. ನನಗೆ ತೋಚಿ ಅವರನ್ನು ಮಾತನಾಡಿಸುವ ಎಂದು ನೋಡಿದರೆ ಕೋಣೆಗೆ ಹೋಗಿ ಮಲಗಿಬಿಟ್ಟಿದ್ರು. ಊಟ ಕೂಡ ಮಾಡಲಿಲ್ಲ. ಸುಮ್ಮನೆ ನಕ್ಕಿರ್ತಾರೆ. ನನಗೆ ಗೊತ್ತಿರೋ ಪೈಕಿ ಯಾರು ವೃದ್ಧಾಶ್ರಮದಲ್ಲಿ ಇಲ್ಲ ಸೌಮ್ಯ. ಸುಮ್ಮನೆ ನಕ್ಕಿದ್ದಲ್ಲ ಅತ್ತೆ, ಪರಿಚಯದ ನಗುವೆ ಅದು. ಆದರೆ ಗೊತ್ತಾಗಬಾರ್ದು ಅಂತ ಒಳಗೆ ಹೋಗಿ ಮಲಗಿಬಿಟ್ರು. ನಾನು ಯಾರು ಅಂತ ಅವರಿಗೆ ಗೊತ್ತಾಯ್ತು ಅನ್ಸತ್ತೆ ಅತ್ತೆ. ಅದಕ್ಕೆ ಮುಂದೆ ಮಾತನಾಡಲಿಲ್ಲ. ಹೋಗ್ಲಿ ಬಿಡು, ನೀನು ಮೊದಲು ವಿವೇಕನ ಕರಿ. ಹಾಟ್ ಬಾಕ್ಸಿನಲ್ಲಿ ಸಾಗು ಇದೆ, ಫ್ರಿಡ್ಜಿನಿಂದ ಮೊಸರು ತೆಗಿ. ಚಪಾತಿ ಜೊತೆಗೆ ಪಲ್ಯನೋ ಸಾಗುನೋ ಮಾಡೇ ಇರ್ತೀಯ ಅಂತ ಗೊತ್ತು. ಫ್ರಿಡ್ಜಿನಲ್ಲಿ ಮೊಸರು ತೆಗಿಬೇಕು ಅಂತಲೂ ಗೊತ್ತು. ಎಲ್ಲ ಯಾಕೆ ಹೇಳ್ತೀಯಾ? ಮಗನ ದನಿ ತಲೆ ಎತ್ತಿ ಅವನತ್ತ ನೋಡಿ ನಕ್ಕು ಕಾವಲಿ ಕಾದಿದೆಯಾ ಎಂದು ನೋಡಲು ಚೂರು ಎಣ್ಣೆ ಸವರಿದೆ. ವಿವೇಕ್, ಅತ್ತೆ ಹೇಳಿದ್ದು ನನಗೆ, ಹೇಳಲಿ ಬಿಡು. ನೀನು ಮಾತಾಡೋಕ್ಕೆ ಬಿಡಲ್ವಲ್ಲ ನೀನು? ನೀವಿಬ್ಬರು ಸೇರಿ ಆಡೋ ಅಷ್ಟು ಮಾತು TV ಚಾನೆಲ್ಗಳಲ್ಲಿ ಸುದ್ದಿ ಹೇಳೋರು ಕೂಡ ಆಡಿರೋಲ್ಲ, ಅಷ್ಟು ಮಾತಾಡ್ತೀರಿ. ಸಾಟಿ ಮಾಡಿ ಲಟ್ಟಿಸಿ ಕಾವಲಿಯ ಮೇಲೆ ಬೇಯಿಸಿದ್ದ ಬಿಸಿ ಚಪಾತಿಯನ್ನು ಸೌಮ್ಯ ಕೊಟ್ಟ ತಟ್ಟೆಗೆ ಹಾಕಿ ಅದನ್ನು ವಿವೇಕನ ಕೈಗಿತ್ತು ಮತ್ತೊಂದು ಲಟ್ಟಿಸಿದ ಚಪಾತಿಯನ್ನು ಕಾವಲಿಯ ಮೇಲೆ ಹಾಕಿ ಸುತ್ತ ಎಣ್ಣೆ ಸವರಿದೆ. ಸಾಗು ಹಾಕೋ. ಇವರು ಮೊದಲಿಂದಲೂ ಮಾತು ಕಮ್ಮಿ, ಪ್ರಕಾಶ್ ಕೂಡ ಮಾತು ಕಡಿಮೆನೆ. ಒಬ್ಬಳೇ ಯಾರ ಹತ್ರ ಮಾತಾಡಲಿ? ಈಗ ನನ್ನ ಸೊಸೆ ಅಂತ ಸೌಮ್ಯ ಬಂದ ಮೇಲೆ ಒಂದು ಸ್ವಲ್ಪ ನನ್ನ ದನಿ ಹೇಳ್ತಾ ಇದೆ. ನಾಳೆ ನೀವಿಬ್ರು ಹೊರಡ್ತೀರಿ. ನಾನು ತಿರುಗಿ ಮೌನಿ. ಸೌಮ್ಯ, ನೀನು ತಟ್ಟೆ ತಗೋ. ಮತ್ತೊಂದು ಹಾಟ್ ಬಾಕ್ಸನ್ನು ಪಕ್ಕಕ್ಕಿಟ್ಟಳು ಸೌಮ್ಯ. ಇದರಲ್ಲಿ ಹಾಕಿ ಅತ್ತೆ, ನಾವು ಒಟ್ಟಿಗೆ ತಿನ್ನೋಣ.
ಕಾವಲಿಯ ಮೇಲೆ ಎರಡೂ ಬದಿ ಬೆಂದ ಚಪಾತಿಯನ್ನು ಹಾಟ್ ಬಾಕ್ಸಿಗೆ ಹಾಕಿ ಅಷ್ಟರಲ್ಲಿ ಸಾಟಿ ಮಾಡಿ ಲಟ್ಟಿಸಿದ್ದ ಚಪಾತಿಯ ಹಾಳೆಯನ್ನು ಕಾವಲಿಯ ಮೇಲೆ ಹಾಕಿ ಸುತ್ತ ಎಣ್ಣೆ ಸವರಿದೆ. ನೀನು ತಗೊಂಡ್ಬಿಡು ಸೌಮ್ಯ, ಬಿಸಿ ಇದ್ದಾಗಲೇ ಚೆನ್ನ. ನನ್ನ ಮಾತು ಕೇಳಲಿಲ್ಲ ಅವಳು. ಮತ್ತೊಂದು ಉಂಡೆಯನ್ನು ತೆಗೆದುಕೊಂಡು ಲಟ್ಟಿಸಿ ಸಾಟಿ ಹಾಕಿ ಮಡಚಿ ಹಿಟ್ಟಿನಲ್ಲಿ ಅದ್ದಿ ಮಣೆಯ ಮೇಲೆ ಹಾಕಿಕೊಂಡು ಲಟ್ಟಿಸತೊಡಗಿದೆ. ಈ ಚಪಾತಿ ಮಾಡೋದು ಒಂದು ಕಲೆ ಅಲ್ವಾ ಅತ್ತೆ? ಇಟ್ ನೀಡ್ಸ್ ಟೈಮ್ ಮ್ಯಾನೇಜ್ಮೆಂಟ್. ಸಾಟಿ ಮಾಡಬೇಕು, ಎಣ್ಣೆ ಹಾಕಬೇಕು, ಒಂದು ಬೇಯೋ ಹೊತ್ತಿಗೆ ಇನ್ನೊಂದು ರೆಡಿ ಆಗಬೇಕು. ಅಬ್ಬಾ, ನಾನು ಚಪಾತಿ ಮಾಡಬೇಕು ಅಂದರೆ ಎಲ್ಲ ಒಟ್ಟಿಗೆ ಲಟ್ಟಿಸಿ ಇಟ್ಕೊಂಡ್ಬಿಟ್ಟು ಆಮೇಲೆ ಒಲೆ ಹಚ್ತೀನಿ, ಸೌಮ್ಯ ಹೇಳಿದಾಗ ಅವಳತ್ತ ಪ್ರೀತಿಯಿಂದ ನೋಡಿದೆ. ಚಪಾತಿ ಮಾಡುವುದನ್ನು ಕೂಡ ಹೊಗಳುವ, ಅದನ್ನು ಒಂದು ಕಲೆಯ ಮಟ್ಟಕ್ಕೆ ಏರಿಸುವ ಅವಳ ಸಹೃದಯತೆಗೆ ನನ್ನಲ್ಲಿ ಮಾತುಗಳಿರಲಿಲ್ಲ. ಇದ್ಯಾವ ಮಹಾವಿದ್ಯೆ, 4 ದಿನ ಮಾಡಿದ್ರೆ ತಾನಾಗೇ ಬರುತ್ತೆ, ಮೆಲ್ಲನೆ ಹೇಳಿದೆ. 4 ದಿನ ಏನು ಬಂತು, 2 ವರ್ಷದಿಂದ ಮಾಡ್ತಾ ಇದ್ದಾಳೆ, ಇನ್ನೂ ಬಂದಿಲ್ಲ. ತಟ್ಟೆ ಹಿಡಿದು ಒಳಬಂದ ವಿವೇಕನ ತಟ್ಟೆಗೆ ಕಾವಲಿಯ ಮೇಲಿದ್ದ ಚಪಾತಿ ಹಾಕಿ ಮತ್ತೊಂದು ಲಟ್ಟಿಸಿದ್ದನ್ನು ಕಾವಲಿಯ ಮೇಲೆ ಹಾಕಿದೆ. ಸುಮ್ಮನಿರೋ ಸಾಕು, ಮಗ ಸೊಸೆ ಇರುವುದು ಸಿಂಗಪೂರಿನಲ್ಲಿ, 3 ವಾರದ ರಜೆಯ ಮೇಲೆ ಬಂದಿರುವುದು. ಅವರ ಸಮರಸ ದಾಂಪತ್ಯ, ಕಲಕಲ ಮಾತು, ಕಣ್ಣ ನೋಟ, ಕೇಳಲು ನೋಡಲು ಅದೆಷ್ಟು ಚೆಂದ. ಸೌಮ್ಯ, ಆಯಿತು ನೋಡು, ತಟ್ಟೆಗೆ ಸಾಗು ಹಾಕು, ಇಬ್ಬರೂ ತಗೊಳ್ಳೋಣ. ಅಪ್ಪ ಯಾವಾಗ ಬರೋದು, ನಾಳೆ ಬೆಳಗ್ಗೆನೋ ಅಥವಾ ಇವತ್ತು ಸಾಯಂಕಾಲನೋ? ಈಗ ರಾತ್ರಿ ಬಸ್ಸಿಗೆ ಹೊರಡ್ತಾರೆ, ನಾಳೆ ಬೆಳಗ್ಗೆ ಬರ್ತಾರೆ. ಬಸ್ ಸ್ಟಾಪಿಗೆ ಹೋಗಬೇಕೇನಮ್ಮ? ಮಗನ ಪ್ರಶ್ನೆ. ಇಲ್ಲ ಇಲ್ಲ, ಆಟೋದಲ್ಲೋ ಟ್ಯಾಕ್ಸಿಯಲ್ಲೋ ಬರ್ತಾರೆ. ಫ್ರೂಟ್ ಸ್ಯಾಲಡ್ ಇದೆ ನೋಡು, ತಗೋ, ಬಟ್ಟಲಿಗೆ ಹಾಕಿಕೊಡ್ಲಾ? ಫ್ರಿಡ್ಜ್ ಬಾಗಿಲು ತೆರೆದೆ. ಅವನು ತಗೋತಾನೆ, ನೀವು ಬನ್ನಿ ಅತ್ತೆ, ಚಪಾತಿ ತಣ್ಣಗಾಗತ್ತೆ. ವಿವೇಕ್, ನೀನು ನಮಗೂ ಫ್ರೂಟ್ ಸ್ಯಾಲಡ್ ಸರ್ವ್ ಮಾಡು. ಅತ್ತೆ ನಿನ್ನ ಸೋಮಾರಿ ಅಂತಿದ್ದಾರೆ, ಅಲ್ಲ ಅಂತ ಪ್ರೂವ್ ಮಾಡು. ನಕ್ಕು ಸೊಸೆಯ ಹಿಂದೆ ಡೈನಿಂಗ್ ಹಾಲಿಗೆ ನಡೆದೆ. ಇವರು ಒಬ್ಬರೇ ತಿರುಪತಿಗೆ ಹೋಗಿದ್ದಾರೆ. ಮಗ ಸೊಸೆ ಬಂದಾಗ ಎಲ್ಲರೂ ತಿರುಪತಿಗೆ ಹೋಗಿ ಬರೋಣ ಎಂದು ಸೇವೆಗೆ ಬುಕ್ ಮಾಡಿದ್ದು. ಆದರೆ ಬಂದ ಮೇಲೆ ಗೊತ್ತಾಗಿದ್ದು, ಸೊಸೆ ಸೌಮ್ಯಾಗೆ 4 ತಿಂಗಳು, ನಮಗೆ ಸರ್ಪ್ರೈಸ್ ಕೊಡಬೇಕು ಎಂದು ಹೇಳಿರಲಿಲ್ಲವಂತೆ. ಬಸುರಿ ಬೆಟ್ಟ ಹತ್ತುವ ಹಾಗೆ ಇಲ್ಲ, ಮನೆಗೆ ಬಂದವರನ್ನು ಬಿಟ್ಟು ನಾನು ಹೋಗುವುದು ಸರಿ ಕಾಣಲಿಲ್ಲ, ಹಾಗಾಗಿ ಪ್ರಕಾಶ್ ಒಬ್ಬರೇ ತಿರುಪತಿಗೆ ಹೋಗಿರುವುದು. ಪಾಪ ನಿಮ್ಮ ಮಗ ಸೋಮಾರಿ ಏನಲ್ಲ ಅತ್ತೆ, ಅಲ್ಲಿ ಕೆಲಸದವರು ಇಲ್ಲ ಅಲ್ಲವೇ, ತುಂಬ ಸಹಾಯ ಮಾಡ್ತಾರೆ, ಫಸ್ಟ್ ಕ್ಲಾಸಾಗಿ ಗೊಜ್ಜು ಮಾಡ್ತಾರೆ. ನೀವು ಅಮ್ಮ ಅಲ್ವಾ, ಅದಕ್ಕೆ ಹೀ ಈಸ್ ಲೇಸಿ ಹಿಯರ್. ಅವಳು ಗಂಡನ ಪರ ವಹಿಸಿದಳು. ನಾನು ನಕ್ಕೆ ವಿವೇಕ್ ಫ್ರೂಟ್ ಸ್ಯಾಲಡ್ ಮುಂದಿಟ್ಟ. ಥ್ಯಾಂಕ್ಸ್ ವಿವೇಕ್, ಚಪಾತಿ ಮುರಿದು ಸಾಗುವಿನಲ್ಲಿ ಅದ್ದಿ ಬಾಯಿಗಿಟ್ಟುಕೊಂಡೆ. ಅತ್ತೆ ನಾವು ಹಣ್ಣು ತೊಗೊಂಡು ಹೋಗಿದ್ವಲ್ಲ, ಎಲ್ರಿಗೂ ಕೊಟ್ಟೆ, ಆಕೆ ಅವ್ರ ರೂಮ್ಗೆ ಹೋಗಿ ಮಲಗಿಬಿಟ್ಟಿದ್ರು, ನಾವು ಇರೋವರೆಗೂ ಆಚೆ ಬರಲೇ ಇಲ್ಲ, ಹಾಗಾಗಿ ಅವ್ರಿಗೆ ಹಣ್ಣು ಕೊಡೋಕ್ಕೆ ಆಗಲೇ ಇಲ್ಲ. ನೀನು ಇನ್ನೂ ಆಕೆಯ ಬಗ್ಗೆಯೇ ಮಾತಾಡ್ತಾ ಇದೆಯಾ? ನನಗೆ ತಲೆ ಕೆಡತ್ತೆ ಅಷ್ಟೆ. ನಮ್ಮ ಪೈಕಿ ಯಾರು ವೃದ್ಧಾಶ್ರಮದಲ್ಲಿ ಇಲ್ಲ ಅಲ್ವೇನಮ್ಮ? ಮಗನ ಪ್ರಶ್ನೆ. ಹ್ಞೂ, ಯಾರು ಇಲ್ಲಪ್ಪ. ನಮ್ಮ ಮದುವೆಗೆ ಬಂದಿದ್ರು, ನನಗೆ ನೋಡಿದ ನೆನಪಿದೆ ಅತ್ತೆ. ನಮ್ಮ ಮದುವೆ ಆಲ್ಬಮ್ ಇದ್ದರೆ ತೆಗಿರಿ, ಅವರ ಫೋಟೋ ಇರಬಹುದು. ಆಲ್ಬಮ್ ಅಲ್ಲೇ TV ಸ್ಟ್ಯಾಂಡಿನ ಕೆಳಗಡೆ ಇದೆ ನೋಡು. ಆದರೆ 3 ವರ್ಷದ ಹಿಂದೆ ನಿನ್ನ ಮದುವೆಯಲ್ಲಿ ನೋಡಿದವರನ್ನು ನೆನಪಿನಲ್ಲಿ ಇಟ್ಕೊಂಡಿದ್ಯಾ? ಅವಳು ಹಾಗೆ, ಅವಳ ಮೆಮೊರಿ ಪವರ್ ನನ್ನ ಪವರ್ಲೆಸ್ ಮಾಡಿಬಿಡುತ್ತೆ. ನೀನು ಸರಿಯಾಗಿ ವಿಚಾರಿಸ್ಬೇಕಿತ್ತು ಅಮ್ಮ, ಏನೇನೋ ನೆನಪಲ್ಲಿ ಇಟ್ಕೊಂಡು ಕಾಡ್ತಾಳೆ, ಮಗ ದೂರಿದ. ಹ್ಞೂ, ನಿಮ್ಮಮ್ಮ ನನಗೆ ಮೆಮೊರಿ ಟೆಸ್ಟ್ ಕೊಡಬೇಕಿತ್ತು. ಅತ್ತೆ ನನ್ನ ಫ್ರೆಂಡ್ ನೀತಾ ಅಂತ ಇದ್ದಾಳೆ, ಅವಳಿಗೆ ಬಾಗಿಲಿನಿಂದ ಸೋಫಾವರೆಗೆ ನಡ್ಕೊಂಡು ಬಾ, ನ್ಯೂಸ್ ಪೇಪರ್ ಓದು, ಬಿಸಿಲಿಗೆ ಬಾ, ಹಾಡು ಹೇಳು, ಚೂಡಿದಾರ್ ಹಾಕ್ಕೊಂಡು ಬಾ, ಮುಖ ತೊಳ್ಕೊಂಡು ಬಾ ಅಂತೆಲ್ಲ ವಧು ಪರೀಕ್ಷೆ ಮಾಡಿದ್ರಂತೆ ಅವಳತ್ತೆ. ಕೈ ತೊಳೆದು ಬಂದು TV ಬಳಿ ಹೋಗಿ ಆಲ್ಬಮ್ ಹೊತ್ತುಕೊಂಡು ಬಂದಳು ಸೌಮ್ಯ. ನಿನ್ನ ಫ್ರೆಂಡ್ ಎಲ್ಲೋ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾಳೆ. ಹಾಗೆ ಮಾಡಿದ್ರೆ ಈಗ ಮದುವೆ ಆಗೋದಿರಲಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರಷ್ಟೇ. ಫ್ರೂಟ್ ಸ್ಯಾಲೆಡ್ ಬಟ್ಟಲನ್ನು ಕೈಗೆತ್ತಿಕೊಂಡ ವಿವೇಕ್. ಅವಳು ದಡ್ಡಿ, ಅವನ್ನೇ ಮದುವೆ ಮಾಡಿಕೊಂಡ್ಳು,
ಅವಳ ಫೋಟೋ ಇರಬೇಕು ವಿವೇಕ್, ಈ ತಟ್ಟೆಗಳನ್ನ ತೆಗೆದುಬಿಡ್ತೀಯಾ, ಆಲ್ಬಮ್ ಇಡಬೇಕು. ವಿವೇಕ್ ತಟ್ಟೆ ತೆಗೆದು ನನ್ನತ್ತ ನೋಡಿದ. ನೋಡಿದ್ಯಾ ನಿನ್ನ ಸೊಸೆ ನನ್ನ ಹತ್ರ ಎಷ್ಟು ಕೆಲಸ ಮಾಡಿಸ್ತಾಳೆ. ನಕ್ಕು ಒಳ ನಡೆದ. ನಾನು ಅಡುಗೆ ಮನೆಯತ್ತ ನಡೆದೆ. ಅತ್ತೆ ನೀವೆಲ್ಲಿ ಹೋಗ್ತಿದ್ದೀರಿ, ಬನ್ನಿ. ನೀನು ಅವರಿದಾರ ನೋಡು, ನಾನು ಅಡುಗೆ ಮನೆ ಕಟ್ಟೆ ಒರೆಸಿ ಬಂದುಬಿಡ್ತೀನಿ. ನಾನು ಅಡುಗೆ ಮನೆ ಕ್ಲೀನ್ ಮಾಡ್ತೀನಮ್ಮ, ನಂಗೆ ಅಭ್ಯಾಸ ಇದೆ, ವಿವೇಕ್ ಹೇಳಿದಾಗ ಸೌಮ್ಯ ಕಣ್ಣರಳಿಸಿದಳು. ಇದು ಅತಿ ಆಯಿತು ವಿವೇಕ್. ಅತ್ತೆ ನಿನ್ನ ಸೋಮಾರಿ ಅಂದರು ಅಂತ ಡಿಫೆಂಡ್ ಮಾಡಿಕೊಂಡ್ರೆ ನೀನೇ ಎಲ್ಲ ಮಾಡೋದು ಅನ್ನೋ ತರಹ ಪೋಸ್ ಕೊಡಬೇಡ. ಸ್ವಲ್ಪ ಹೆಲ್ಪ್ ಮಾಡ್ತಾನಷ್ಟೇ ಅತ್ತೆ. ಅತ್ತೆ ನೀವಿಲ್ಲಿ ಬನ್ನಿ. ಅಯ್ಯೋ ನೋಡಿ, ಇವರೇ ಅಲ್ಲಿದ್ದು ಅವರ ಬಗ್ಗೆಯೇ ಯೋಚಿಸ್ತಾ ಇದ್ದೇನಲ್ಲ, ತೆರೆದ ಮೊದಲ ಪುಟ್ಟದಲ್ಲೇ ಇದ್ದಾರೆ. ನೀವು ಹೂವಿಳ್ಯಕ್ಕೆ ಅವ್ರ ಕಾಲು ತೊಳಿತಾ ಇದ್ದೀರಿ. ನಾನು ವಿವೇಕ್ ಇಬ್ಬರು ಅವಳ ಹಿಂದೆ ನಿಂತು ಅವಳು ಬೊಟ್ಟು ಮಾಡಿದ ಫೋಟೋದತ್ತ ನೋಡಿದ್ವಿ. ಇವರು ನನ್ನ ಅತ್ತೆ, ನನ್ನ ದೊಡ್ಡ ಸೋದರ ಮಾವನ ಹೆಂಡತಿ ರತ್ನ ಅತ್ತೆ. ಅವ್ರು ಯಾಕೆ ವೃದ್ಧಾಶ್ರಮದಲ್ಲಿರ್ತಾರೆ? ಅಮೇರಿಕಾದಲ್ಲಿರೋ ಮಗಳ ಮನೇಲಿದ್ದಾರೆ. ಮಗನೂ ಅಲ್ಲೇ ಇದ್ದಾನೆ. ಮಗನ ಮನೆ ಮಗಳ ಮನೆ ಅಂತ ಅಲ್ಲೂ ಓಡಾಡ್ಕೊಂಡಿದ್ದಾರೆ. ಸೌಮ್ಯಾಳ ಬೆರಳು ರತ್ನತ್ತೆಯ ಮುಖದ ಮೇಲಿಂದ ಕದಲಲಿಲ್ಲ. ಇಲ್ಲ, ಇವರನ್ನೇ ನಾನು ನೋಡಿದ್ದು. ಇಲ್ಲಿ ಈ ಫೋಟೋದಲ್ಲಿ ಮುತ್ತೈದೆಯಾಗಿದ್ದಾರೆ. ಈಗ ಇಷ್ಟು ಒಡವೆಗಳಿಲ್ಲ, ಹಣೆಗೆ ಕರಿ ಬೊಟ್ಟು. ಅಮೇರಿಕಾಗೆ ಯಾವಾಗ ಹೋದ್ರಿ ಇವರು? ಅವಳ ದನಿಯಲ್ಲಿನ ದೃಢತೆಗೆ ಬೆರಗಾದೆ. ವರ್ಷದ ಮೇಲಾಯ್ತು ಕಣೆ. ಮಾವ ಹೋದ 6 ತಿಂಗಳಿಗೆ ರತ್ನತ್ತೆಯ ಮಗಳು ಸುನೀತಾ ಬಂದು ಕರ್ಕೊಂಡು ಹೋದ್ಲು. ಓ, ನಿನ್ನ ಮದುವೆ ಹೊತ್ತಿಗೆ ಚೆನ್ನಾಗೇ ಇದ್ದ ಮಾವ ತಟ್ ಅಂತ ಹೋಗ್ಬಿಟ್ರು. ರಾತ್ರಿ ಮಲಗಿದವರು ಬೆಳಗ್ಗೆ ಏಳಲಿಲ್ಲ. ಆ ಶಾಕ್ನಿಂದ ಬಿ ಪಿ ಬಂತು ರತ್ನತ್ತೆಗೆ. ಮಾವ ಹೋದಾಗ ಅವರ ಮಗ ರಾಘು ಬಂದಿದ್ದ. ಅವನ ಜೊತೆ ಹೋಗಲಿಲ್ಲ, ಒಬ್ಬರೇ ಇರ್ತೀನಿ ಅಂತ ಹಠ ಮಾಡಿ ಉಳ್ಕೊಂಡ್ರು. ಆದರೆ ಒಬ್ಬರೇ ಇರಕ್ಕೆ ಆಗಲಿಲ್ಲ. ಗಾಂಧಿ ಬಜಾರ್ ಬಳಿ ದೊಡ್ಡ ಬಂಗಲೆ ಅವರದು, ಯಾರನ್ನು ನಂಬೋದಿಲ್ಲ. ಬೇರೆ ಮಾವ ಇದ್ದಾಗ ಅವರೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ರು. ಅತ್ತೆ ಬರೀ ಜೋರು ಮಾಡ್ಕೊಂಡು ಓಡಾಡ್ಕೊಂಡಿದ್ರು. ಅತ್ತೆ ಒಂಟಿಯಾಗಿ 6 ತಿಂಗಳು ಇರೋ ಹೊತ್ತಿಗೆ ಎಲ್ಲರಿಗೂ ಸಾಕು ಸಾಕಾಯ್ತು. ಸುನೀತಾ ಬಂದು ಕರ್ಕೊಂಡು ಹೋದ್ಲು. ಉದ್ದಕ್ಕೆ ಹೇಳಿದೆ, ನಿಮ್ಮ ಕಸಿನ್ ಸುನೀತಾ ಅವ್ರಿಗೆ ಫೋನ್ ಮಾಡಿ ಅತ್ತೆ. ಫೋನ್ ಮಾಡಿ ನಿಮ್ಮ ರತ್ನತ್ತೆ ಹೇಗಿದ್ದಾರೆ ಅಂತ ಕೇಳಿ. ಅಲ್ಲೇ ಇದ್ರೆ ಫೋನ್ ಅವರು ಕೊಡು ಅಂತ ಕೇಳಿ. ಮಾತಾಡಿ ಅವ್ರ ಜೊತೆ. ನನ್ನ ಹತ್ರ ಸುನೀತಾ ನಂಬರ್ ಇಲ್ಲ, ಮೆಲ್ಲನೆ ಹೇಳಿದೆ. ಏನತ್ತೆ ನೀವು, ನಿಮ್ಮ ಫಸ್ಟ್ ಕಸಿನ್ ಫೋನ್ ನಂಬರ್ ಇಲ್ವಾ ನಿಮ್ಮ ಹತ್ರ? ವಿವೇಕ್ ನಾನು ನೋಡಿದ್ದು ಇವ್ರನ್ನೇ. ಸಣ್ಣ ಆಗಿದ್ದಾರೆ, ಆ ಗತ್ತು ಇಲ್ಲ. ಆದರೆ ಇವರೇ ಅಲ್ಲಿದ್ದು, ನನ್ನ ಗುರುತು ಸಿಕ್ಕಿತು ಅವರಿಗೆ. ಅದಕ್ಕೆ ಒಳಗೆ ಹೋದವರು ಹೊರಬರಲೇ ಇಲ್ಲ. ಏರು ದನಿಯಲ್ಲಿ ಸೌಮ್ಯ ಹೇಳುತ್ತಾ ಹೋದಳು. ನಾನು ಸುಮ್ಮನೆ ಕುಳಿತೆ. ಅಮ್ಮನ ಹಿರಿಯಣ್ಣ ಸೋದರ ಮಾವನದು ಹೆಂಗರಳು. ಆದರೆ ರತ್ನತ್ತೆ ಮೊದಲಿನಿಂದಲೂ ಜೋರೆ. ನಾವು ಚಿಕ್ಕವರಿದ್ದಾಗ ಅವರನ್ನು ಕಂಡರೆ ಹೆದರ್ತಿದ್ವಿ. ಅಷ್ಟೇನು ಶ್ರೀಮಂತರಲ್ಲದ ನಮ್ಮ ಅಮ್ಮನ ಕಂಡರೆ ರತ್ನತ್ತೆಗೆ ಅಷ್ಟಕ್ಕಷ್ಟೆ. ಇನ್ನು ನನ್ನ ಕಂಡರೂ ಅಷ್ಟೆ. ದುಡ್ಡು ಕಾಸಿನಲ್ಲಿ ಅವರ ಸಮಕ್ಕೆ ಇಲ್ಲದವರನ್ನು ಕಂಡರೆ ರತ್ನತ್ತೆಗೆ ಅಸಡ್ಡೆ. ಆದರೆ ನನ್ನ ಅಮ್ಮನಿಗೆ ಅವಳ ತೌರಿನ ಮೋಹ, ಅಣ್ಣನ ಮೇಲೆ ಇನ್ನಿಲ್ಲದಷ್ಟು ಪ್ರೀತಿ. ಹೂವಿಳ್ಯಕ್ಕೆ ಅತ್ತಿಗೆ ನಕರಿ, ಹಿರಿ ಮುತ್ತೈದೆ, ಅವರನ್ನು ಮುಂದಾಗಿ ಕೂರಿಸು ಎಂದೆಲ್ಲ ತಾಕೀತು. ಅಮೆರಿಕಾದಲ್ಲಿ ಇರುವ ಅವರ ಮಗಳು ಸುನೀತಾ ನನ್ನ ಓರೆಗೆಯವಳು. ತಾಯಿಯದೇ ಪಡಿಯಚ್ಚು, ಅದೇ ಬುದ್ಧಿ. ವಿವೇಕನ ಮದುವೆಗೆ ಬಂದಿದ್ದಳು. 2 ದಿನದ ಮದುವೆಗೆ 8 ಬಾರಿ ಸೀರೆ ಬದಲಿಸಿದ್ದಳು. ಅತೀ ನಾಟಕೀಯತೆ, ಮಾತು ಮಾತಿಗೂ ಹುಚ್ಚು ನಗು. ಆದರೆ ಅವೆಲ್ಲ ನನ್ನ ತೌರಿನ ರಹಸ್ಯಗಳು. ಮನೆಗೆ ಬಂದ ಸೊಸೆಯ ಮುಂದೆ ಬಿಚ್ಚಿಡಲಾಗುತ್ತದೆಯೇ? ಅತ್ತೆ. ಹಾಂ ಏನಮ್ಮ? ಬೆಚ್ಚಿ ಅವಳತ್ತ ತಿರುಗಿದೆ. ಇದು ಇತ್ಯರ್ಥವಾಗಿಬಿಡಲಿ, ನಾಳೆ ಬೆಳಗ್ಗೆ ಆ ವೃದ್ಧಾಶ್ರಮಕ್ಕೆ ಹೋಗೋಣ. ವಿವೇಕ್ ಕ್ಯಾಬ್ಗೆ ಹೇಳಿ. ರತ್ನತ್ತೆ ವೃದ್ಧಾಶ್ರಮದಲ್ಲಿ ಏಕಿರ್ತಾರೆ? ಸುನೀತಾ ರಾಘು ಇಬ್ಬರು ಕೋಟ್ಯಾಧೀಶ್ವರರು, ಅಮ್ಮನ್ನ ನೋಡ್ಕೊಳ್ಳೋದಿಲ್ವಾ? ನಮಗೆಲ್ಲ ಹೋಟೆಲ್ನಲ್ಲಿ ಊಟ ಹಾಕಿಸಿ, ರತ್ನತ್ತೆ ಕೈಲಿ ಬೆಳ್ಳಿ ಆರ್ತಿ ಸೊಡ್ಲು ಕೊಡಿಸಿ ಕರ್ಕೊಂಡು ಹೋದ್ಲು ಸುನೀತಾ. ನಾನು ಅತ್ತೆಗೆ ಮೈಸೂರು ಸಿಲ್ಕ್ ಸೀರೆ ಉಡುಗೊರೆ ಕೊಟ್ಟಿದ್ದೆ. ಹಾಗಲ್ಲ ಅತ್ತೆ. ಅಲ್ಲ, ಅಲ್ಲಿಂದ ವಾಪಸ್ ಕರ್ಕೊಂಡು ಬಂದು
ಇಲ್ಲಿ ವೃದ್ಧಾಶ್ರಮಕ್ಕೆ ಸೇರಿಸಿ ನಮಗೆ ಹೇಳದೆ ಹೋಗಿರ್ತಾರಿಯೇ? ಹೇಳದೆ ಹೋಗಿದಾರಲ್ಲ, ನಾಳೆ ಹೋಗಿ ಬರೋಣ. ಅವರು ನಿಮ್ಮ ರತ್ನತೆಯೋ ಅಲ್ಲವೋ ಗೊತ್ತಾಗತ್ತೆ. ಹ್ಞೂ, ಸುಮ್ಮನೆ ಕುಳಿತೆ. ಸುರೇಶ್ ಮಾವಂಗೆ ಹೇಳ್ತೀನಿ, ಅವರು ಬರಬಹುದೇನೋ. ಮಗ ಮೊಬೈಲನ್ನು ಕೈಗೆತ್ತಿಕೊಂಡ. ಬೇಡ ಬೇಡ, ಅವನಿಗೆ ಮೊದಲೇ ಅವರನ್ನು ಕಂಡ್ರಾಗಲ್ಲ, ಏನಾದರೂ ಅಂದುಗಿಂದಾನು ಎಂದೆ. ಬೆಳಗ್ಗೆ 10 ಗಂಟೆಗೆ ಹೋಗೋಣ, ಓಕೆನಾ ಸೌಮ್ಯ? ನನಗೆ ಹೇಳಿ ಹೆಂಡತಿಯನ್ನು ಕೇಳಿದ ಮಗನತ್ತ ನೋಡಿದೆ. ಯಾಕೆ ನಗ್ತಾ ಇದೆಯಾ? ಯಾಕೂ ಇಲ್ಲ, ಸುಮ್ಮನೆ ಹಾಗೆ. ಥ್ಯಾಂಕ್ ಗಾಡ್, ಅಮ್ಮ ನೀನು ರತ್ನತೆಯ ರಕ್ತ ಸಂಬಂಧಿ ಅಲ್ಲ. ಸೌಮ್ಯ, ನಿಂಗೆ ಗೊತ್ತಾ, ರತ್ನತ್ತೆ ನನಗೆ ವಾವೆಯಲ್ಲಿ ಅಜ್ಜಿ ಆಗಬೇಕು, ಆದರೆ ನಾನು ಅತ್ತೆ ಅಂತಲೇ ಕರೆಯಬೇಕು ಅನ್ನೋ ಕಂಡೀಷನ್ನು. ನನ್ನ ಮುಖ ನೋಡಿ ಅವರು ಮಾತನಾಡಿಸಿದ್ದೆ ನನಗೆ ಗೂಗಲ್ನಲ್ಲಿ ಕೆಲಸ ಸಿಕ್ಕಿ ಸಿಂಗಾಪುರಕ್ಕೆ ಹೊರಟು ನಿಂತಾಗ, ನನಗೆ ವರ್ಷಕ್ಕೆ ಬರುವ ಸಂಬಳದ ಮೊತ್ತ ತಿಳಿದಾಗ. ಮಗ ದೊಡ್ಡದಾಗಿ ನಗುತ್ತಾ ಹೇಳುತ್ತಿದ್ದ. ಅಚ್ಚರಿಯಿಂದ ಅವನತ್ತ ನೋಡಿದೆ. ಗಂಡು ಹುಡುಗ ಈ ಸೂಕ್ಷ್ಮಗಳೆಲ್ಲ ಅರ್ಥವಾಗೋಲ್ಲ ಎಂದುಕೊಂಡಿದ್ದೆ. ಎಲ್ಲ ಅರ್ಥವಾಗಿದೆ, ಅರ್ಥವಾಗುತ್ತೆ. ನಮ್ಮ ಅಜ್ಜಿಗೆ ಅಮ್ಮಂಗೆ ಅವರನ್ನು ಕಂಡ್ರೆ ವಿಪರೀತ ಪ್ರೀತಿ ಗೌರವ. ಇವರು ಗೌರವ ತೋರಿಸಿದ್ದಷ್ಟು ಅವರಿಗೆ ಅಹಂಕಾರ ಹೆಚ್ಚಾಗ್ತಾ ಇತ್ತು. ನಮ್ಮಜ್ಜಿಗೆ ಹಾಗೂ ಈ ಅಮ್ಮಂಗೆ ಅರ್ಥವೇ ಆಗ್ತಿರಲಿಲ್ಲ, ಈಗಲೂ ಆಗಿಲ್ಲ. ಅಮ್ಮ ಹೇಳಿದ್ರಲ್ಲ ಅವರ ಮಕ್ಕಳು ಕೋಟ್ಯಾಧೀಶ್ವರರು ಅಂತ. ಅಲ್ಲಿಂದ ಬಂದರೆ ನಮ್ಮ ಮನೆಗೇನು ಬರ್ತಾ ಇರಲಿಲ್ಲ, ಈ ಅಮ್ಮ ನನ್ನ ಎಳ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ಲು. ಅವರ ಅಮ್ಮಂಗೆ ಒಂದೇ ಒಂದು ಗಮಗಮಿಸುವ ಸೋಪು, ನನಗೆ ಒಂದು ಬಾರ್ ಚಾಕ್ಲೆಟ್ ಅಷ್ಟೇ. ಫಾರಿನ್ ಚಾಕ್ಲೆಟ್ಟು ನಿನ್ನ ಮಗ ಎಲ್ಲಿ ನೋಡಿರ್ತಾನೆ, ಎಲ್ಲಿ ತಿಂದಿರ್ತಾನೆ ಪಾಪ ಅನ್ನೋ ಮಾತಿನ ಒಗ್ಗರಣೆ. ಹೈಸ್ಕೂಲಿಗೆ ಬರೋ ಹೊತ್ತಿಗೆ ಅವರು ನಮಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಅರ್ಥವಾಗಿ ಅಮ್ಮನ ಜೊತೆಗೆ ಅವರ ಮನೆಗೆ ಹೋಗೋದು ಬಿಟ್ಟಿದ್ದು ನಾನು. ಮಗ ಹೇಳುತ್ತಲೇ ಇದ್ದ, ಅವರ ಮನೆ ದೊಡ್ಡದು ಎಂದು ಅವರು ಹೇಳಿಕೊಳ್ಳುತ್ತಾ ಇದ್ದದ್ದು, ಅವರ ಒಡವೆ ಸೀರೆಗಳ ಬಗ್ಗೆ ಅವರು ಮಾತನಾಡುತ್ತಲಿದ್ದು ನಾನು ಕಣ್ಣು ಮುಚ್ಚಿಕೊಂಡೆ. ನನಗೆ ಅದು ನನ್ನ ಅತ್ತೆಯ, ನನ್ನ ತಾಯಿಯ ತೌರಿನ ವಿಷಯ. ಸೊಸೆಯ ಬಳಿ ಬಟ್ಟ ಬಯಲಾಗಲು ಇಷ್ಟವಿಲ್ಲ, ಆದರೆ ಮಗನಿಗೆ ಅವನ ಹೆಂಡತಿಯೇ ಪರಮಾಪ್ತಳು. ಈಗ ಏನೂ ಅರಿವಾಗುವುದಿಲ್ಲ, ಮುಗ್ಧ ಎನ್ನುವಂತೆ ಇದ್ದ ಹುಡುಗ ನನ್ನ ಮಗ ವಿವೇಕ್. ಎಷ್ಟು ಗಮನ ಇರಿಸಿದ್ದಾನೆ, ಎಲ್ಲ ಅರ್ಥವಾಗುತ್ತೆ, ಅರ್ಥವಾಗಿದೆ. ಮಾತನಾಡದೆ ಸುಮ್ಮನಿದ್ದರೆ ಏನೂ ಗೊತ್ತಾಗುವುದಿಲ್ಲ ಎಂದುಕೊಂಡಿದ್ದು ನನ್ನ ಮುಗ್ಧತೆ, ಮಾತನಾಡದೆ ಸುಮ್ಮನೆ ಇದ್ದದ್ದು ಅವನ ಹಿರಿಮೆ. ಗಾಂಧಿ ಬಜಾರ್ ಬಳಿ ಇದ್ದ ಅವರ ಮನೆ ಮಾರಿಬಿಟ್ರಾ? ನಾವು ಮುಂದೆ ಹೋದಂತೆ ಇದ್ದಲ್ಲೇ ಇದ್ದರೂ ಹಿಂದಕ್ಕೆ ಓಡಿ ಹೋಗುತ್ತಿರುವಂತೆ ಕಾಣುವ ಮರಗಳನ್ನು ನೋಡುತ್ತಾ ಕೂತಿದ್ದ ನಾನು ಮಗನತ್ತ ತಿರುಗಿದೆ. ಗೊತ್ತಿಲ್ಲ ಯಾಕೆ, ಕಣ್ಣರಳಿಸಿದೆ. ಕೊಂಡುಕೊಳ್ಳೋಣ ಅಂತ ಜೋರಾಗಿ ನಕ್ಕ ವಿವೇಕ್. ನಾನು ಹೇಳಲಿಲ್ಲವೇ ಸೌಮ್ಯ, ಅಮ್ಮ ಏನೂ ವಿಚಾರಿಸೋಲ್ಲ, ನೆಮ್ಮದಿಯಾಗಿರ್ತಾರೆ ಅಂತ ಹೆಂಡತಿಯತ್ತ ತಿರುಗಿ ಹೇಳಿದ. ಸೌಮ್ಯ ನಕ್ಕಳು. ಹೌದು, ಮಾವನು ಅತ್ತೆಗೆ ಸರಿಯಾಗಿದ್ದಾರೆ. ರತ್ನತ್ತೆಯ ಮಕ್ಕಳಿಗೆ ಅವರನ್ನು ಇಲ್ಲಿ ವೃದ್ಧಾಶ್ರಮದಲ್ಲಿ ಬಿಟ್ಟಿರುವುದು ಹೇಳಲು ಇಷ್ಟವಿಲ್ಲವೇನೋ, ಅದಕ್ಕಾಗಿ ಹೇಳಿಲ್ಲ. ಈಗ ಇವಳು ನಿನ್ನ ಜೊತೆ ಬಂದು ಅವರನ್ನು ಅಲ್ಲಿ ನೋಡಿ ಮಾಡುವುದೇನೋ? ನೀನು ಆಕೆ ಇವಳ ರತ್ನತ್ತೆ ಎಂದು ಹೇಳಿದ್ದು ನಿಜವೆಂದ ಮೇಲೆ ಮಾಡುವುದೇನು? ಅವರನ್ನು ನಮ್ಮ ಮನೆಗೆ ಕರೆಯುತ್ತೀರಾ? ಕರೆದರೆ ಅವರು ಬರುತ್ತಾರಾ? ಸುನೀತಾಗೋ ರಾಘುಗೋ ಫೋನ್ ಮಾಡಿ ಹೀಗೆ ಬಿಡಬೇಡ, ಕರೆದುಕೊಂಡು ಹೋಗಿ ಎಂದು ಹೇಳಲು ಸಾಧ್ಯವೇ? ಇಲ್ಲ, ಹೋಗಿ ನೋಡಿ. ನಿನ್ನೆ ನಿನ್ನನ್ನು ಮರೆಸಿ ಒಳಗೆ ಹೋದರಲ್ಲ, ಹಾಗೆ ಹೋಗದಂತೆ ಮಾಡಿ ಮಾತನಾಡಿಸಿ ಆಕೆಗೆ ಅವಮಾನ ಆಗುವಂತೆ ಮಾಡ್ತೀರಿ ಅಷ್ಟೇ, ಹೋಗಬೇಡಿ ಅಂತ ಮಾವ ಹೇಳಿದ್ರು. ನಾವು ಈಗ ಹೋಗ್ತಾ ಇರೋದು ಮಾವಂಗೆ ಇಷ್ಟ ಇಲ್ಲ, ಸೌಮ್ಯ ಉದ್ದಕ್ಕೆ ಹೇಳಿದಾಗ ನಾನು ಉಗುಳು ನುಂಗಿದೆ. ಇವರು ಹಾಗೆ ಹೇಳಿದ್ರ? ಡ್ರೈವರ್ ಗಕ್ಕನೆ ಬ್ರೇಕ್ ಹಾಕಿದ. ಹಾನ್ ಮೇಲೆ ಕೈ, ಕರ್ಕಶ ಶಬ್ದ, ಜೊತೆಗೆ ಕಿಟಕಿಯಿಂದ ತಲೆ ಹೊರಹಾಕಿ ಮುಂದಿದ್ದ ಗಾಡಿಯ ಚಾಲಕನನ್ನು ಜೋರಾಗಿ ಬೈಯಲಾರಂಭಿಸಿದ. ಆ ಗಾಡಿಯ ಮುಂದಿನ ಗಾಡಿಯೂ ನಿಂತಿದೆ
ನೀನು ಕಿರಿಚಾಡಿ ಹಾನ್ ಮಾಡಿದ್ರೆ ಏನು ಪ್ರಯೋಜನ? ಸ್ವಲ್ಪ ತಾಳ್ಮೆ ಇರಲಿ, ಕೊಂಚ ದನಿ ಎತ್ತರಿಸಿ ಡ್ರೈವರ್ಗೆ ಹೇಳಿದೆ. ಗಾಡಿ ನಿಂತಿದ್ದರಿಂದ ಹಿಂದಕ್ಕೆ ಓಡುತ್ತಿದ್ದ ಮರಗಳು ನಿಂತವು. ಚಲನೆ ನಿನ್ನ ಭ್ರಮೆಯಷ್ಟೇ ಎಂಬಂತೆ ತಮ್ಮ ಮಜಬೂತಾದ ಕಾಂಡವನ್ನು ಹೊರಹೊಮ್ಮಿದ ಬೇರುಗಳನ್ನು ತೋರುತ್ತಾ ನಿಂತ ಮರಗಳನ್ನೇ ದಿಟ್ಟಿಸಿದೆ. ಶ್ರಾವಣ ಮಾಸ, ನಿತ್ಯ ಮಳೆ. ಸಂಜೆಯಾದರೆ ಸದ್ದುಗದ್ದಲದೊಂದಿಗೆ ಶುರುವಾಗಿ ಒಂದೇ ಸಮನೆ ಸುರಿದು ಇಳೆಯನ್ನು ತೋಯಿಸುವ ಮಳೆ. ಮಳೆಯಿಂದಾಗಿ ಮರದ ಎಲೆಗಳೆಲ್ಲ ಮೈ ತೊಳೆದು ಶುಭ್ರವಾಗಿ ಕಳಕಳಿಸುತ್ತಿದ್ದುವು. ಬೆಳಗಿನ ಸೂರ್ಯ ಕಿರಣಗಳು ಅವುಗಳ ಮೇಲೆ ಬಿದ್ದು ಫಳಫಳ ಹೊಳಪು. ಬೇರು ಬಿಟ್ಟು ನಿಂತಿರುವ ಮರ ನನ್ನ ಮಟ್ಟಿಗೆ ಸ್ಥಿರವೇ. ನಾನು ಮುಂದೆ ಹೋದಂತೆ ಅದು ಹಿಂದೆ ಹೋಗುವ ಚಲನೆ ನನ್ನ ಭ್ರಮೆ. ನನ್ನ ಚಲನೆಯ ವೇಗ ನನ್ನ ಭ್ರಮೆಯನ್ನು ಪುಷ್ಟೀಕರಿಸುತ್ತದೆ, ವೈಭವೀಕರಿಸುತ್ತದೆ. ಮುಂದಿನ ಯೂಟರ್ನ್ ಇದ್ರೆ ತಗೊಂಡು ವಾಪಸ್ ಹೋಗೋಣ, ವೃದ್ಧಾಶ್ರಮಕ್ಕೆ ಬೇಡ. ಅಮ್ಮ, ಸೌಮ್ಯ ಹೇಳಿದ ಹಾಗೆ ಆಕೆ ರತ್ನತ್ತೆಯೇ ಇರಬಹುದು. ಸುನೀತಾ, ರಾಘು ಇಬ್ಬರ ಸ್ವಭಾವವೂ ಗೊತ್ತು ನನಗೆ. ನಿಜ, ಆಕೆ ರತ್ನತ್ತೆಯೇ. ನಿಮ್ಮ ಅಪ್ಪ ಹೇಳಿದ ಹಾಗೆ ನಾವು ಹೋಗಿ ಅದು ಅವರೇ ಎಂದು ತಿಳಿದುಕೊಂಡು ಮಾಡುವುದೇನೋ? ಅವರ ಎದುರಿಗೆ ಹೋಗಿ ನಿಂತು ಅವರಿಗೆ ಇರಿಸು ಮುರಿಸು ಮಾಡುವುದರಿಂದ ನಮಗೆ ದಕ್ಕುವುದು ಏನು? ನಮ್ಮನ್ನು ಸಂಪರ್ಕಿಸಬೇಕು ಎಂದಿದ್ದರೆ ಸುನೀತಾಗಾಗಲಿ ರತ್ನತ್ತೆಗಾಗಲಿ ಕಷ್ಟವಿಲ್ಲ. ಅಮ್ಮನಿಗೆ ಒಂದು ಕರೆ ಮಾಡಿದ್ದರೂ ಆಗುತ್ತಿತ್ತು. ಬೇಡ ಅವರಿಗೆ, ಅವರು ಪಡೆದುಕೊಂಡು ಬಂದಿದ್ದು ಅವರು ಅನುಭವಿಸುತ್ತಾರೆ. ಹೋಗಿ ನೋಯಿಸುವುದರಲ್ಲಿ ಅರ್ಥವೇ ಇಲ್ಲ. ಹೋಗೋದು ಬೇಡ ಕಣೋ. ಕಣ್ಣು ಮುಚ್ಚಿ ಸೀಟಿಗೊರಗಿದೆ. ಅಲ್ಲ ಅಮ್ಮ. ವಿವೇಕ್, ಅತ್ತೆ ಬೇಡ ಅಂದಮೇಲೆ ಬೇಡ, ಪ್ಲೀಸ್ ಡೋಂಟ್ ಫೋರ್ಸ್ ಹರ್. ಅತ್ತೆ, ಇನ್ನೆರಡು ಕಿಲೋಮೀಟರ್ ಮುಂದೆ ಹೋದರೆ ಪುಟ್ಟ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣವಾ? ತಲೆಯಾಡಿಸಿದೆ. ತಲೆ ಆಡಿಸಿದ್ದಕ್ಕೆ ಇರಬೇಕು, ಕಂಗಳಲ್ಲಿ ತುಂಬಿಕೊಂಡಿದ್ದ ಕಂಬನಿ ಕೆನ್ನೆಗೆ ಜಾರಿತು. ಅಳಿದು ಉಳಿದವರು ಕತೆ ಏನನ್ನಿಸ್ತು? ನಿಮಗಿಷ್ಟವಾಯ್ತಾ? ನಿಮ್ಮ ಅಭಿಪ್ರಾಯಕ್ಕೆ ಸದಾ ಸ್ವಾಗತ ಇದೆ. ನನ್ನ ಇತರೆ ಕಥೆಗಳಿಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ನೀಡಿ. ನಮಸ್ಕಾರ.